ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಹೊಸ ವಿಡಿಯೋಗೆ. ವೆಲ್ಕಮ್ ಟು ಪ್ರಿನ್ಸ್ ಮೋಟೋ ವ್ಲಾಗ್ ಯೂಟ್ಯೂಬ್ ಚಾನಲ್. ಸೊ ಹೇಳಿದ್ನಲ್ವಾ, ಸೊ ಇವಾಗ ನಾವು ಉಡುಪಿಲಿದ್ದೀವಿ, ಸೊ ಸಾರಿ ಕುಂದಾಪುರದಲ್ಲಿದ್ದೀವಿ. ಸೊ ಅದು ಅದೇ ದೈವಾರಾಧನೆ ಆಗುತ್ತಲ್ವಾ, ಸೊ ಅದನ್ನ ನೋಡೋಕೆ ಹೋಗ್ತಾ ಇದ್ದೀರಿ. ಎಲ್ಲಿ ಗಂಟೆ ಇರುತ್ತೆ ಅಂದರೆ ಬೆಳಗ್ಗೆ 5 ಗಂಟೆ ಇರುತ್ತಂತೆ. ಸೊ ದೈವಾರಾಧನೆ ಅದು ಅರ್ಥ ಆಗಲಿಲ್ಲ ಅಂದರೆ ಅದೇ ಕಾಂತಾರ ಮೂವಿಲಿ ಏನು ಸೀನ್ ಇತ್ತು, ಸೊ ಅದೇ ಥರ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ನಡೆಯುತ್ತೆ. ಸೊ ಅದನ್ನ ತೋರ್ಸೋಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಪ್ಲೇಸಸ್ ಕೂಡ ಸಿಕ್ಕುತ್ತೆ ನಮ್ಗೆ ಅಲ್ಲಿ ನೋಡೋಕ್ಕೆ, ಯಾವುದು ಕಾಂತಾರ ಮೂವಿ ಆಯ್ತಲ್ವಾ, ಸೊ ಅದೆಲ್ಲ ಸಿಕ್ಕುತ್ತೆ. ಸೊ ಬನ್ನಿ ಹೋಗ, ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 8:30 ಆಗೈತೆ. ಸೊ 8:30 7 ಗಂಟೆಯಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟಾಗಿ ಇನ್ನೂ ಬೆಳಗ್ಗೆ 5 ಗಂಟೆ ಇರುತ್ತಂತೆ. ಸೊ ಒಳ್ಳೆ ಲೊಕೇಶನ್ ಮಾತ್ರ ಮಸ್ತಾಗಿತ್ತು. ಸೊ ಬನ್ನಿ ಇವಾಗ ಹೋಗೋಣ. ಕೇಳಿಸ್ತಾ ಇರ್ಬೋದು ಸೌಂಡ್ ಎಲ್ಲ. ಸೊ ಸ್ಟಾರ್ಟ್ ಆಗಿದೆ, ತೋರಿಸ್ತೀನಿ ಅದೆಲ್ಲ ಹೋಗಿ. ಇನ್ನೂ ಇವಾಗ ಸ್ಟಾರ್ಟ್ ಆಗೈತೆ ಅಷ್ಟೇ. ಸೊ ಹೋಗೋಣ ಅಲ್ಲಿಗೆ. ಸೊ ಅಲ್ಲೇ ಇರೋದು, ಇಲ್ಲೇ ಮುಂದೆಗಡೆ ನೋಡ್ತಾ ಇದ್ದೆ. ಸೊ ಅಲ್ಲಿಗೆ ಓಡ್ಬೇಕು ಇವಾಗ ಮನೆ. ತೋರಿಸ್ತೀನಿ ಅಲ್ಲಿ ಏನು ಹಿಂಗೆ ಮಾಡ್ತಾರಂತ. ಸೊ ನಾನು ಒಂದು ಇಬ್ಬರು ನೋಡಿದೆ ಗುರು, ಕಾಂತಾರ ಮೂವಿಲಿ ಇದ್ರಲ್ಲ ಎಲ್ಲ ಬಂದವ್ರೆ. ಸೊ ನೋಡೋಣ ಬನ್ನಿರಿ, ಹತ್ರದಿಂದ ತೋರಿಸ್ತೀನಿ ನಿಮ್ಗೂ. ನಿಮಗೂ ಒಂದು ಐಡಿಯಾ ಸಿಗ್ತೈತೆ, ಅವ್ರೇನ ಇಲ್ಲ ನಾವು ಸುಳ್ಳು ಹೇಳ್ತಾ ಇದ್ದೀರ ಅಂದ್ಬಿಟ್ಟು ಹತ್ರ ಹೋಗ್ಬಿಟ್ಟು ನೋಡೋಣ. ಎಲ್ಲ ಇದ್ದಾರೆ, ಆದಷ್ಟು ಟ್ರೈ ಮಾಡ್ತೀನಪ್ಪ ಕವರ್ ಮಾಡೋಕ್ಕೆ. ಏನೇನು ಆಗುತ್ತಾಗಲ್ಲ ಟ್ರೈ ಮಾಡ್ತೀನಿ. ಬನ್ನಿರಿ, ಏನೇನು ನೋಡ್ಬೋದಂತ. ಮುಂದೆ ಹೋದ್ರೆ ಜಾಸ್ತಿ ವಾಯ್ಸು ಕೇಳಲ್ಲ, ಏನೋ ನೋಡ್ಕೊಬೇಕಷ್ಟೇ ನೀವು. ಓಕೆನಾ, ಅಂದರೆ ಡೆಕೋರೇಷನ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಇವ್ರದೇ. ಇವ್ರ ಮನೆ ಕಡೆ ಕಾಂತಾರದಲ್ಲಿ ಫಸ್ಟಲ್ಲಿ ಅದೊಂದು ಹೇಳ್ತಾರೆ ಗೊತ್ತಾ, ಸ್ಟೋರಿ ಹೇಳ್ಬೇಕಾದ್ರೆ. ಸೊ ನೋಡಿ, ಅವರೇ ಇವರು ಫೋಟೋ ಹಾಕ್ತೀನಿ ನೋಡ್ಕೊಟ್ರಪ್ಪ ಪ್ರೂಫ್ ಹೇಳಿಗೆ, ಅವರೇ ಇವರು. ಕಾಣಿಸ್ತಲ್ಲ ನಿಮಗೆ, ಸೊ ಅಲ್ಲಿ ದೈವ ಏನು ನಡೀತಾ ಇದೆ. ಸೊ ಅದು ಈ ಮನೆ ಒಳಗಡೆಗೂ ಬರುತ್ತಂತೆ. ಅಂದರೆ ಈ ಮನೆ ಯಾವಾಗ ಗೊತ್ತಾ, ನಿಮ್ಗೆ ಕಾಣಿಸ್ತೈತಲ್ಲ ಗೊತ್ತಿಲ್ಲ, ಅಷ್ಟೊಂದು ವಿಸಿಬಿಲಿಟಿ ಇಲ್ಲ. 1977 ಆಗಿರೋ ಮನೆ ಇದು ನೋಡಿ, ನಿಂಗೈತೆ ಫುಲ್ ಮಣ್ಣಲ್ಲಂತೆ ಗುರು ಆಗಿರೋದು, ಡಬಲ್ ಫ್ಲೋರ್ ಮನೆ. ಅವ್ರ ಅಜ್ಜಿ ಹೇಳಿದ್ರು ಇಲ್ಲಿಂದ ದೈವ ಬರುತ್ತೆ ಅಂತ, ಇಲ್ಲಿಂದ ಬಂದು ಇಲ್ಲೇನೋ ಪೂಜೆ ಮಾಡ್ತಾರೆ. ಇದು ದೇವ್ರ ಮನೆ. Thank you.
ಮಾರ್ನಿಂಗ್ ದಿ ನೆಕ್ಸ್ಟ್ ಡೇ. ಸೊ ನಿನ್ನೆ ನೈಟು ಎಷ್ಟಾಗೈತೆ ಅಷ್ಟೆಲ್ಲ ಕವರ್ ಮಾಡಿದ್ದೀನಿ. ಅಪ್ ಟು 5 o'clock ಗಂಟೆ ಇತ್ತು. ಸೊ ನಾವು ಅಲ್ಲಿಂದ ಬರೋದೇ ಲೇಟ್ ಆಗೋಯ್ತು, ಫೋನ್ ಎಲ್ಲ ಸ್ವಿಚ್ ಆಫ್ ಆಗೋಯ್ತು. ಅವಸ್ಥೆ ನೋಡ್ರಿ, ಇನ್ನು ಸ್ನಾನ ಮಾಡಿಲ್ಲ, ರೆಡಿ ಆಗಿಲ್ಲ, ಇವಾಗ ಜಸ್ಟ್ ಇದು ಮುಖ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಐ ಹೋಪ್ ಎಂಜಾಯ್ ಮಾಡಿರ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಅಂದರೆ ಮರವಂತಿ ಬೀಚ್ ನೆಕ್ಸ್ಟ್ ಹಾಕ್ತೀನಿ, ಓಕೆನಾ? ಐ ಹೋಪ್ ದೈವಾರಾಧನೆ ಎಲ್ಲರೂ ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮಧ್ಯೆ ಏನಾರು ತಪ್ಪಾಗಿದೆ, ತಪ್ಪಾಗಿ ನಾನೇನೋ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಓಕೆ? ಯಾಕಂದರೆ ಇದ್ರ ಬಗ್ಗೆ ನಮಗೂ ನಾಲೆಡ್ಜ್ ಜಾಸ್ತಿ ಇಲ್ಲ. ಸೊ ಅದ್ರ ಬಗ್ಗೆ ಏನಾರು ತಪ್ಪಾಗಿ ನಾನು ಮಾತಾಡಿದರೆ ಸೊ ಕ್ಷಮಿಸಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಇದೇ ರೀತಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಗೊತ್ತಲ್ಲ, ಕನ್ನಡ ಬೆಳೆಸಿ ಕನ್ನಡಿಗರು ನೋಡಿಸಿ. ಟೇಕ್ ಕೇರ್ ಗೈಸ್, ಬಾಯ್.